ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹೊಸದುರ್ಗ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸದುರ್ಗ ಇವರುಗಳ ಮನವಿಗೆ ಸ್ಪಂದಿಸಿರುವ ಕೆಎಸ್ಆರ್ಟಿಸಿ ಹೊಸದುರ್ಗ ಘಟಕದ ಅಧಿಕಾರಿಗಳು ಕೆಲ್ಲೋಡಿನ ಸುತ್ತಮುತ್ತ ಗ್ರಾಮಗಳಾದ ಮೆಟ್ಟಿಲುಹೊಳೆ ಕೊರಟೀಕೆರೆ ಮಾಚೇನಹಳ್ಳಿ ಮುಂತಾದ ಗ್ರಾಮಗಳಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದು ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರ ಮುಖದಲ್ಲಿ ಸಂತಸವನ್ನು ಮೂಡಿಸಿದೆ ಬಸ್ ಬೇಕಾ ಎಲ್ಲ ಹಳ್ಳಿಗೂ ಬಸ್ ಬೇಕಾಗುತ್ತೆ ಇಲ್ಲ ನಮ್ಮ ಎಲ್ಲ ಹಳ್ಳಿಗೂ ಬಸ್ ಬರಬೇಕಾದ್ರೆ ನಮಗೆ ರೆವಿನ್ಯೂ ನೋಡಬೇಕಾಗಿರುತ್ತೆ ಏನಾಗುತ್ತೆ ಜನಗಳು ಬಸ್ ಬರ್ತಾರೆ ಬಸ್ ಬರುತ್ತೆ ಅಂತೇಳಿ ಆಟೋ ಹೊತ್ಕೊಂಡು ಹೋಗೋದಿಲ್ಲ ಆದಾಗ ಇದು ನಮಗೆ ಹಾಕಿ ಡೀಸೆಲ್ಗಾರ ದುಡ್ಡು ಬೇಕಾಗಿರುತ್ತೆ ಹಾಗಾಗಿ ಅದಕ್ಕೂ ನಾವು ಏನು ಮಾಡ್ತೀವಿ ಅಂದರೆ ಪ್ರಯಾಣಿಕರ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಎಲ್ಲ ಹಳ್ಳಿ ಕಡೆ ಎಲ್ಲ ಬಸ್ ಬಿಡ್ತಾ ಇದ್ದೀವಿ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ನಾವು ಡಿಪಾರ್ಟ್ಮೆಂಟ್ ಆದ್ದರಿಂದ ಎಲ್ಲ ಕಡೆ ಎಲ್ಲ ಆಫೀಸರ್ಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ ಅವರೆಲ್ಲ ಕಳಿಸ್ಕೊಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಬಸ್ ಬಿಡಬೇಕಾಗತ್ತೆ ಸ್ವಲ್ಪ ಲೇಟ್ ಆದರೆ ಒಟ್ಟು ಎಲ್ಲ ಪ್ರಯಾಣಕ್ಕೆ ಎಲ್ಲ ಊರಿಗೂ ಎಲ್ಲ ಹಳ್ಳಿಗೂ ಬಸ್ ಬಿಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮೊದಲು ಕಂಪೇರ್ ಮಾಡಿದ್ರೆ ಈಗ ಅದು ಎಲ್ಲ ಹಳ್ಳಿಗೂ ಬಸ್ಗಳಿದೆ ಆಲ್ಮೋಸ್ಟ್ ಎಲ್ಲ ಊರು ಎಲ್ಲ ಹಳ್ಳಿಗಳು ಬಸ್ಗಳಿದೆ ಇನ್ನು ಮುಂದೆ ಇಂಪ್ರೂವ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀನಿ ಅಂತೇಳಿ ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಈ ಸುತ್ತಮುತ್ತಲಿರುವ ಎಲ್ಲ ಸಾರ್ವಜನಿಕರಿಗೆ ಎನ್ ಎಸ್ ಯು ವತಿಯಿಂದ ಎಲ್ರಿಗೂ ನಮಸ್ಕಾರ ಸಲ್ಲಿಸ್ತೀನಿ ಈಗ ನಮ್ಮ ಎನ್ ಎಸ್ ಯು ವತಿಯಿಂದ ಈ ದಿನ ನಾವು ಈ ರೂಟಲ್ಲಿ ಹೋಗುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿ ಒಂದು ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ ಏನಂದರೆ ಇಲ್ಲಿ ಸುತ್ತಮುತ್ತಲು ಹೋಗೋ ವಿದ್ಯಾರ್ಥಿಗಳಿಗೆ ಭಾಳ ಬಸ್ಸಿನ ಸಮಸ್ಯೆ ಇತ್ತು ಅವರು ನಮಗೆ ಎಲ್ಲ ರೀತಿಯಿಂದಲೂ ಸಮಸ್ಯೆ ಹೇಳಿಕೊಂಡ್ರು ಹಾಗೆ ನಮ್ಮ ಎನ್ ಎಸ್ ಯು ವತಿಯಿಂದ ನಮ್ಮ ಸಂಘಟನೆಯಿಂದ ಅವರ ಸಮಸ್ಯೆಗಳನ್ನು ಆಲಿಸಿ ಈ ದಾರಿಯಲ್ಲಿ ಹೋಗುವ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಬಸ್ಸಿನ ವ್ಯವಸ್ಥೆ ಕಲ್ಪಿಸಿದ್ದೀವಿ ಹಾಗೂ ಇದಕ್ಕೆ ಸಹಕರಿಸಿದ ರೈತ ಸಂಘದವರಿಗೂ ನಮ್ಮ ಎನ್ ಎಸ್ ಯು ಕಡೆಯಿಂದ ಅವರಿಗೂ ಅಭಿನಂದನೆ ಸಲ್ಲಿಸ್ತೀವಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಚಿತ್ತಪ್ಪ ಪ್ರಧಾನ ಕಾರ್ಯದರ್ಶಿಯಾದ ರಘು ಮತ್ತು ಎನ್ಎಸ್ಯುಐನ ಅಧ್ಯಕ್ಷರಾದ ಪವನ್ ಕುಮಾರ್ ಉಪಾಧ್ಯಕ್ಷರಾದ ಲೋಹಿತ್ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ಮುದ್ದುರಾಜ್ ಗಜರಾಜ್ ಮೆಟ್ಟಿಲುಹೊಳೆ ಗ್ರಾಮದ ಮುಖಂಡರಾದ ಶಿವಣ್ಣ ಮೌನೇಶ್ ಹಾಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಿಹಿ ವಿತರಿಸಿ ಮತ್ತು ಸನ್ಮಾನಿಸುವುದರ ಮೂಲಕ ಸಂಭ್ರಮವನ್ನು ಆಚರಿಸಿ ಅಧಿಕಾರಿಗಳಿಗೆ ಧನ್ಯವಾದವನ್ನು ತಿಳಿಸಿದರು ನಮ್ಮ ಊರಿಗೆ ಬಸ್ ಬಿಡಿಸಿರ್ತಕ್ಕಂಥ ಎನ್ ಎಸ್ ಯು ಐ ಅವರಿಗೂ ಹಾಗೂ ರೈತರ ಸಂಘದವರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಊರಿಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಬಿಡಿಸಿದ್ದರಿಂದ ನಮಗೆ ತುಂಬ ಖುಷಿಯಾಯಿತು ಹಾಗೂ ನಮಗೆ ಓದೋಕ್ಕೂ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಂಗಾಯಿತು ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ಊರಿಗೆ ಬಸ್ ಬಿಟ್ಟಿರೋ ಎಲ್ಲರಿಗೂ ಧನ್ಯವಾದಗಳು ನಮಗೆ ತುಂಬ ಖುಷಿ ಆಗ್ತೈತೆ ನಮ್ಮಿಂದ ಬೇರೆಯವ್ರಿಗೆ ಅನುಕೂಲ ಆಗೋಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ವರ್ಷ ಇರ್ತೀವಿ ನಮ್ಮಿಂದ ಬರೋರಿಗೆಲ್ಲ ಒಳ್ಳೆಯದಾಗಲಿ ಎನ್ ಎಸ್ ಯು ಮತ್ತು ರೈತ ಸಂಘಟನೆಗಳು ಕೇಳ್ಕೊಳ್ಳೋದ್ರಿಂದ ಅವರೆಲ್ಲ ಬಂದು ನಮಗೆ ಸಹಕರಿಸಿ ನಮ್ಮೂರಿಗೆ ಇವತ್ತು ಬಸ್ ಬಿಡುವುದಲ್ಲಿ ಯಶಸ್ವಿಗೊಂಡಿದ್ದೇವೆ ಅದೇ ನಮ್ಮ ವಿದ್ಯಾಭ್ಯಾಸಕ್ಕೆ ಕರೆಕ್ಟ್ ಟೈಮ್ ಸರಿಯಾಗಿ ನಾವು ಕಾಲೇಜ್ಗೆ ಹೋಗ್ತಿದ್ದೀವಿ ಈಗ ನಮಸ್ತೆ ನಾವು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹೊಸದುರ್ಗದ ತಾಲೂಕಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ವಿ ನಮ್ಮ ಹೆಸರು ಲೋಹಿತ್ ಅಂತ ಇವತ್ತಿನ ದಿನಗಳಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಇತ್ತು ಇವತ್ತು ಏನು ಕಡದಿಂಕೆರೆ ಇರ್ಬೋದು ಆಮೇಲೆ ಕರಮನಹಳ್ಳಿ ಮೆಟ್ಟಿಲಹೊಳೆ ಮುಂದೆ ಬರ್ತಕ್ಕಂಥ ಹಳ್ಳಿಗಳಿಂದ ಬರ್ತಕ್ಕಂಥ ಸುಮಾರು ಯಾವುದೇ ಆಟ ವ್ಯವಸ್ಥೆ ಇಲ್ಲ ಬಸ್ಸಿನ ವ್ಯವಸ್ಥೆ ಇಲ್ಲ ಬಹಳ ವರ್ಷಗಳಿಂದ ಅವರು ದಿನನಿತ್ಯ 7-8 ಕಿಲೋಮೀಟ್ರ್ ನಡ್ಕೊಂಬರ್ತಕ್ಕಂಥ ಪರಿಸ್ಥಿತಿ ಎದುರಾಗಿತ್ತು ಇದನ್ನು ನಾವು ತುಂಬ ದಿನ ನೋಡಿದ್ವಿ ಇವತ್ತು ಸಂಜೆ ಕ್ಲಾಸ್ ಹೋಗ್ಬೇಕಾದ್ರೂ ಕೂಡ ಸಮಸ್ಯೆ ಆಗೋದು ಅಲ್ಲಿಂದ ಬರಬೇಕಾದ್ರೆ ಸಂಜೆ 6 ಗಂಟೆ ಆದರೂ ಕೂಡ ಆ ಗೇಟಲ್ಲೇ ನಿಂತ್ಕೊಂಡು ಯಾವನ ಬೈಕ್ ಬರ್ತವೇನೋ ವೆಹಿಕಲ್ ಬರ್ತವೇನೋ ಅಂತ ಕಾಯೋರು ಕೆಲವರು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡೇ ಬರೋರು ಇಂತಹ ಪರಿಸ್ಥಿತಿ ಎದುರಾದ ಸಂದರ್ಭದಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅರಿತಂತಹ ನಮ್ಮ ಎನ್ ಎಸ್ ಯು ಐ ಸಂಘಟನೆಯು ಈ ಒಂದು ಇದಕ್ಕೇನಾದ್ರು ಒಂದು ಪ್ರತಿಫಲವಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಮನವಿಯನ್ನು ಕೊಡೋಂಥದ್ರೆ ನಮ್ಮ ಜೊತೆಗೆ ಅದೇ ರೀತಿ ನಮ್ಮ ರೈತರು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ತಾಲೂಕಿನ ರೈತರ ಸಮಾಜದ ಎಲ್ಲ ಸದಸ್ಯರು ಅದೇ ರೀತಿ ಒಂದು ಗ್ರಾಮಸ್ಥರು ಮೆಂಬರು ಅಧ್ಯಕ್ಷರು ಸದಸ್ಯರು ಎಲ್ಲ ಸಹ ಕೈಗೂಡಿ ಅದರಲ್ಲಿ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳು ಅವ್ರಿಗೆ ಅವಶ್ಯಕತೆ ಇರೋದ್ರಿಂದ ಅವರು ಸಹ ಬಂದು ನಮ್ಮ ಜೊತೆ ಕೈಗೂಡಿ ಈ ಒಂದು ವಾಹನ ವ್ಯವಸ್ಥೆಯನ್ನು ಕಲ್ಪಿಸೋಕೆ ಅವರು ಸಹಕರಿಸಿದ್ದಾರೆ ಅದೇ ರೀತಿಯಾಗಿ ನಗರದ ಇವತ್ತು ಈ ಒಂದು ಹಳ್ಳಿಯಲ್ಲಿ ಹೇಳ್ಬೇಕಂದ್ರೆ ನಗರದಲ್ಲೂ ಸಹ ತುಂಬ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು ಡಿಪ್ಲೊಮಾ ಕಾಲೇಜ್ ಇರ್ಬೋದು ಹಾಸ್ಟೆಲ್ಗಳು ತುಂಬ ದೂರ ಇದೆ ಅವರು ಸಹ 3-4 ಕಿಲೋಮೀಟ್ರ್ ಓಡಾಡ್ತಾರೆ ಅದೇ ರೀತಿ ಬಹಳ ಹಳ್ಳಿಗಳಲ್ಲಿ ನಮ್ಮ ತಾಲೂಕಿನ ಬಹಳ ಹಳ್ಳಿಗಳಲ್ಲಿ ತುಂಬ ಬಸ್ಸಿನ ಸಮಸ್ಯೆನ ತುಂಬ ಇದೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಸಿಗ್ತಿಲ್ಲ ಅಂತಹ ಹಳ್ಳಿಗಳಿಗೆ ಹಂತವಾಗಿ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಉದ್ದೇಶವನ್ನು ನಮ್ಮ ಎನ್ ಎಸ್ ಯು ಇಟ್ಕೊಂಡು ಅವರಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಕಲ್ಪಿಸಿ ಎಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗುತ್ತೋ ಅನ್ಯಾಯಗಳಾಗುತ್ತೋ ಅದರ ವಿರುದ್ಧ ಹೋರಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ
ಎನ್ ಎಸ್ ಯು ಐ ಸಂಘಟನೆ ಮಾಡ್ತಿದೆ. ಅದೇ ರೀತಿ ಸದಾ ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿಗಳ ಚಿಂತನೆಗಳ ಪರವಾಗಿ ನಮ್ಮ ಎನ್ ಎಸ್ ಯು ಐ ಸಂಘಟನೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಅವೆಲ್ಲ ಬಹಳ ಹಳ್ಳಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಹಾಗೂ ನಗರದಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಉದ್ದೇಶವನ್ನು ಇಟ್ಕೊಂಡು ಆದರೂ ಸಹ ಹೋರಾಡ್ತಿದ್ವಿ. ಆ ಹೋರಾಟ ಮುಂದೆಲ್ಲ ಇವತ್ತು ಏನು ಹೇಗೆ ಈ ಮೆಟ್ಟಿಲ ಹೊಳೆಯ ಗ್ರಾಮದಲ್ಲಿ ಬಸ್ಸಿನ ಒಂದು ಯಶಸ್ಸು ಸಿಕ್ಕಿದೆಯೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಗೋವರೆಗೂ ಸಹ ವಿದ್ಯಾರ್ಥಿಗಳ ಪರ ಹೋರಾಡ್ತೀವಿ. ನಮಗೆ ಈ ಒಂದು ಸಹಕಾರ ಕಾರಣ ಅಂದರೆ ಏನಿದೆಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ತಾಲೂಕು ಘಟಕ ಆದಂಥ ತಾಲೂಕು ಎಲ್ಲ ರೈತ ಸಂಘದ ಅಧ್ಯಕ್ಷರು ಸದಸ್ಯರು ಇವತ್ತು ಮಹೇಶ್ವರಪ್ಪ ಸರ್ ಇರ್ಬೋದು, ಚಿತ್ತಪ್ಪ ಸರ್ ಇರ್ಬೋದು, ರಘಣ್ಣ ಇರ್ಬೋದು, ಸತೀಶ್ ಅಣ್ಣರ್ ಇರ್ಬೋದು, ಶಿವಣ್ಣರ್ ಇರ್ಬೋದು, ಎನ್ ಎಸ್ ಯು ಸಂಘಟನೆ ಅವರೆಲ್ಲರೂ ಸಹ ನಮಗೆ ಸಪೋರ್ಟ್ ಕೊಟ್ಟು ಆ ಒಂದು ಬೆಂಬಲದ ಮೇರೆಗೆ ನಮ್ಮ ಎನ್ ಎಸ್ ಯು ಸಂಘಟನೆ ಹೋರಾಡಿ ಇವತ್ತು ನಮಗೆ ವಿದ್ಯಾರ್ಥಿಗಳಿಗೆ ಬಸ್ ಬೇಕೇ ಬೇಕು, ಇಲ್ಲಾಂದರೆ ಕೆಲ್ಲೋಡಿಂದ ಒಂದು ಬಸ್ಸು ಸಹ ಹೊರಗೆ ಬರಲ್ಲ ಅಂತ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಆ ಒಂದು ಎಚ್ಚರಿಕೆಯನ್ನು ಇವತ್ತು ಎಲ್ಲ ಇಲಾಖೆಗಳಿಗೆ 10 ಇಲಾಖೆಗಳಿಗೆ ಮನವಿಯನ್ನು ಕಳಿಸಿದ್ವಿ. ಆ ಒಂದು ಇದರ ಆಧಾರದ ಮೇಲೆ ಇವತ್ತು ಕೆಲ್ಲೋಡ್ ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿ, ಕೆಲ್ಲೋಡ್ ಗ್ರಾಮದ ಹಳ್ಳಿಗಳಿಗೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿದೆ. ಅದಕ್ಕಾಗಿ ಈ ಒಂದು ವ್ಯವಸ್ಥೆಗೆ ಶ್ರಮಿಸಿದಂತಹ ರೈತರ ಸಂಘದವರಿಗೂ ಹಾಗೂ ನಮ್ಮ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸನ್ಮಿತ್ರ ವಿದ್ಯಾರ್ಥಿಗಳಿಗೂ, ಎಲ್ಲ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರಿಗೂ ಹಾಗೂ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.